ಏನಪ್ಪ ಏನ್ ಸಮಾಚಾರ? ಹಾಗೆ ತಲ್ಲೀನಾಗ್ಬಿಟ್ಟಿದೆಯಲ್ಲ, ಯಾವ ಲೋಕದಲ್ಲಿದ್ದೆ? ಗಂಧರ್ವ ಲೋಕದಲ್ಲಿ. ಗಂಧರ್ವ ಲೋಕನ? ಒಬ್ನೇ ನಾ ಜೊತೆಯಲ್ಲಿ ಯಾರಾದ್ರೂ ಇದ್ರ? ಗಂಧರ್ವ ಕನ್ನೆ ಇದ್ಲು. ಪರವಾಗಿಲ್ವೇ, 500 ತುಂಬಾ ಮುಂದುವರೆದು ಬಿಟ್ರು. ಏನವರೇ ಗಂಧರ್ವ ಕನ್ಯರ? ಸನ್ಯಾಸಿ ಸಂಸಾರಿ ಆದಾಗೆ. ನಾನ್ ಸನ್ಯಾಸಿ ಅಂತ ನಿನಗೆ ಯಾವಾಗಲೂ ಹೇಳಿದೆ. ಏನ ಚಂದ್ರು, ಸನ್ಯಾಸಿ ಸಂಸಾರಿ ಆದ್ರೆ ಹೇಗಿರುತ್ತೆ? ಈಗ ನಾನು ಮದುವೆ ಮಾಡ್ಕೊಂಡ್ರೆ ಹೇಗಿರುತ್ತೋ ಹಾಗೆ. ಅದು ಯಾವಾಗ ದೇವ್ ನಿನ್ಗೆ ಆ ಒಳ್ಳೆ ಬುದ್ಧಿ ಕೊಡ್ತಾನೋ, ಅದು ಯಾವಾಗ ನೀನು ಮದುವೆ ಮಾಡ್ಕೊಂಡು ಆ ಮಗುಗೊಂದು ತಾಯಿನ ಕರ್ಕೊಂಡ್ಬರ್ತೀಯೋ. ಲೇ, ಸ್ವಲ್ಪ ದೊಡ್ಡ ಮನ್ಸು ಮಾಡೋ, ನನಗೋಸ್ಕರ ಬೇಗ ಮದುವೆ ಮಾಡ್ಕೊಡೋ. ಹೇಳೋ, ಯಾವ ಮಾಡ್ಕೋತೀಯೋ? ಹೇಳ್ತೀನೋ ನಡಿ. ಎಲ್ಲಿಗೆ? ನಮ್ಮವ್ವ ನಿನ್ನ ಕರ್ಕೊಂಡು ಬಾ ಅಂದ್ಲು. ಯಾಕಂತೆ? ಏನೋ ಮಾತಾಡೋದಿದೆ ಅಂತ. ನನ್ ಜೊತೆಲ್ಲ? ಅದೇನು ಪಂಥ ಮಾತು? ಏನೋ ಮಾತಾಡ್ಬೇಕು ಅಂದ್ರಂತೆ. ಏನ್ ಮನೆ ಏನಾದ್ರು ವಿಶೇಷನಾ? ಒಬ್ಬಟ್ಟಿಗೆ ಬಟ್ಟು, ಒಬ್ಬಟ್ಟಿನ ಸಾರು, ಅನ್ನ, ತುಪ್ಪ. ಹತ್ರ ಬಂದೈತೆ, ಕುತ್ಕೋ. ಇದೇನಪ್ಪ ಇದು? ನಮ್ಮನೆ ನನಗೆ ಕೂತ್ಕೊಂತ ಉಪಚಾರ? ಅಯ್ಯೋ, ನಿನಗೆ ತುಂಬಾ ಮಾತಾಡ್ಬೇಕಾಗೈತೆ, ಕುತ್ಕೋಪ್ಪ, ಕುತ್ಕೋ. ನನ್ನ ಹತ್ರ ತುಂಬಾ ಮಾತಾಡ್ಬೇಕ? ಬಾರಪ್ಪ ಕೂತ್ಕೋ. ನೋಡಪ್ಪ, ನನ್ನ ಅದೃಷ್ಟ ನಿನ್ ಸ್ನೇಹಿತ ಮದುವೆ ಒಪ್ಕೊಂಡಾನೆ. ಎಲ್ಲ ಕಳ್ಳಲಿ. ಚಂದ್ರ ಚಂದ್ರ, ಎಂಥ ಸಿಹಿ ಸುದ್ದಿ ಕೇಳ್ಬಿಟ್ಟ ನಾನು. ದೇವ್ರು ಎಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ಟ ನಿನಗೆ. ನಾನೇ ಧನ್ಯ ಕಣ, ನಾನೇ ಧನ್ಯ. ಲೇ ಲೇ ಚಂದ್ರ, ನಿಂದು ಮದುವೆ ಆದ ತಕ್ಷಣ ನಾನು ಒಂದು ಮದುವೆ ಮಾಡ್ಕೊಂಡ್ಬಿಡ್ತೀನಿ ಕಣ. ಹೌದಾ? ಯಾರವ ಅದು ಹೆಣ್ಣು? ನಿಮ್ ಕಡೆದೇ ಬಾ, ನೀನೇ ವಸಿ ಮುತುವರ್ಜಿ ವಹಿಸಿ ಮಧ್ಯಸ್ಥೆ ಮಾಡ್ಬೇಕು. ಅಂದ್ರೆ ಸಂಬಂಧ ನಾನು ಕುದುರಿಸಬೇಕು, ಪೌರೋಹಿತ್ಯನು ನಾನೇ ಮಾಡ್ಬೇಕು ಅಷ್ಟೇ ತಾನೇ? ಲೇ ಪುರೋಹಿತರಿಗೆ ನಮಸ್ಕಾರ ಹೊಡೆಯೋ. ಪೌರೋಹಿತ್ಯ ಅಲ್ಲ ಕಣ, ಮತ್ತಿನ ಮದುವೆ ದಳ್ಳಾಳಿ ಕೆಲಸ. ಗೌರವವಾಗಿ ರಾಯಭಾರಿ ಅಂತ ಹೇಳೋಣ. ಅರ್ಥವಾಯ್ತು, ಮದುವೆ ಬ್ರೋಕರ್ ವಿತೌಟ್ ಕಮಿಷನ್. ನೋಡು ಸರಪ್ಪ, ನೀ ವಸಿ ದೊಡ್ಡ ಮನಸ್ಸು ಮಾಡಿ ತೊಂದರೆ ತಗೋಬೇಕಷ್ಟೇ. ಏನಮ್ಮ ನೀವು ಹೇಳ್ತಾ ಇರೋದು, ದೊಡ್ಡ ಮನ್ಸಂತದ್ದಮ್ಮ ಇದ್ರಲ್ಲಿ? ಹಂಗಲ್ಲಪ್ಪ, ಶಿವನೇನೋ ಹುಡುಗಿನ ಒಪ್ಕೊಂಡವನೇ. ಆದ್ರೆ ಹುಡುಗಿಯು ಒಪ್ಕೋಬೇಕಲ್ಲ. ಏನಾಗಿದೆ ನಮ್ ಚಂದ್ರು, ಏನಾಗಿದ್ದಾನೆ ಅಂದೆ? ಇಂಥ ಗಂಡನ ಕೈ ಹಿಡಿಬೇಕಾದ್ರೆ 7-7 ಜನ್ಮಗಳು ತಪಸ್ಸು ಮಾಡಿರ್ಬೇಕಾ ಹೆಣ್ಣು, ಗೊತ್ತಾ? ಹಂಗಲ್ಲಪ್ಪ, ಎರಡನೇ ಮದ್ವೆ ಅಲ್ವಾ, ಒಂದು ಮಗ ಬೇರೆ ಐತೆ. ಇರ್ಲಿ, ಇದ್ರೆ ಏನು? ಅದ್ ನಿಂಗ್ ಗೊತ್ತು, ಆದ್ರೆ ಆ ಹುಡುಗಿ ಗೊತ್ತು ಮಾಡ್ಕೋಬೇಕಲ್ಲ. ಹುಡುಗಿನೂ ಗೊತ್ತು ಮಾಡ್ಕೋಬೇಕು, ಅವ್ರ ಅಪ್ಪನೂ ಗೊತ್ತು ಮಾಡ್ಕೋಬೇಕು. ಅವಳು ಎಲ್ಲಿದ್ದಾಳೆ ಹೇಳಿ? ದೇವಲೋಕದಲ್ಲಿರ್ಲಿ, ಎಳ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸೋ ಹೊಣೆ ನಂದು. ಅಷ್ಟ್ ಮಾಡ್ತಾ ಸಾಕು, ಈ ಮನೆ ಬೆಳಕು ಮಾಡ ಪುಣ್ಯ ನಿನಗೆ ಸಿಕ್ತೈತೆ. ನೋಡಿ ನೋಡಿ, ನೀವ್ ಅಷ್ಟೆಲ್ಲ ದೊಡ್ಡ ಮಾತಾಡ್ಬೇಡಿ. ಈ ಸೂರ್ಯ ಆರ್ದ ಮಾತು ಯಾವ ತರ ತಪ್ಪಿಸ್ಕೊಂಡಿದ್ದಾನ? ಹುಡುಗಿ ಯಾರು ಅಂತಾನೆ ಹೇಳ್ತಾ ಇಲ್ವೇ ನೀವು? ಯಾರು ಚಂದ್ರ ಭಾಗ್ಯವತಿ? ನೀನೇ ಹೇಳವ. ಓ, ನಾಚಿಕೆ ಬೇರೆ ಅವನಿಗೆ. ಅದೇ ಕಡಪ್ಪು, ನಿಮ್ಮ ಹಿರೇಗೌಡರು ಮೊಮ್ಮಗಳು ಗಿರಿಜಾ. ಸೊನ್ನೆ ಮನೆ ಬಂದಾಗ ನೋಡ್ದೆ, ಎಷ್ಟು ಒಳ್ಳೆ ಎಂದು ಅಭರಂಜಿ ಅಂತ ಕೂಡ ತುಂಬಿದ ಕೊಡ ತುಳ್ಕೊಲ್ಲ ಅನ್ನೋ ಹಂಗೆ ಗಂಭೀರ. ನೋಡು ಸೂರಪ್ಪ, ದೊಡ್ಡ ಗೌಡರಿಗೆ ನೀನ್ ಮಾತಿನ ಮೇಲೆ ತುಂಬಾ ಗೌರವ ಅಂತೆ. ನೀ ವಸಿ ದೊಡ್ಡ ಮನಸ್ಸು ಮಾಡಿ ಈ ಶುಭ ಕಾರ್ಯ ನೆರವೇರಿಸ್ಕೊಟ್ಬಿಟ್ರೆ ನಾನು ಕೊನೆಗಾಲದಲ್ಲಿ ನೆಮ್ಮದಿಯಿಂದ ಕಣ್ಮಿಚ್ಕೊಂತೀನಿ.
ಅಂದ್ರೆ ಏನು, ಅನುರಾಗ ಅನ್ನೋದು ಹೇಗಿರುತ್ತೆ, ಅದರಲ್ಲಿ ಎಷ್ಟು ಸುಖ ಇರುತ್ತೆ, ಒಂದು ಕ್ಷಣ ದೂರ ಆದ್ರೆ ಎಷ್ಟೊಂದು ನೋವು ಕೊಡುತ್ತೆ ಅನ್ನೋದು ನಿಮ್ಮನ್ನ ನೋಡಿದ್ಮೇಲೆ ನನಗೆ ಅನುಭವಕ್ಕೆ ಬಂದಿತ್ತು. ನನ್ಗನ್ಸುತ್ತೆ ವಿಷ್ಣು ಲಕ್ಷ್ಮಿನ ಹೇಗೆ ತನ್ನ ವಕ್ಷಸ್ಥಲದಲ್ಲಿ ಭದ್ರವಾಗಿ ಬಚ್ಚಿಟ್ಕೊಂಡಿದ್ದಾನೋ ಹಾಗೆ ನಿಮ್ಮನ್ನು ನನ್ನ ಹೃದಯದಲ್ಲಿ ಭದ್ರವಾಗಿ ಮುಚ್ಚಿಟ್ಕೋಬೇಕು ಅಂತ ಆಸೆ. ಏನದು ಇವತ್ತು ಮಾತಾಡಲ್ವಾ, ಮೌನ ವೃತ್ತನ ಸುರಿ ಏನು? ಯಾಕೆ ಯಾಕೆ ಹೇಗಿದ್ದೀರಿ, ಮೈ ಹುಷಾರಲ್ವಾ? ಮಾತಾಡಿ ಸುರಿ. ದೇವರು ಮಾತಾಡೋ ಶಕ್ತಿನ ಕೊಡದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದ್ಯಾಕೆ ಹಾಗಂತೀರಾ, ನಾನೇನಾದ್ರೂ ನಿಮಗೆ ಬೇಜಾರಾಗೋ ಹಾಗೆ ಮಾತಾಡಿದ್ನಾ? ಚೇ, ಎಲ್ಲಾದ್ರೂ ಅಂತ ನಿನ್ನ ನೋವಾಗದ ಹಾಗೆ, ನಿನ್ನ ಮನಸ್ಸಿಗೆ ಬೇಸರವಾಗದ ಹಾಗೆ ಹಾಗೆ ಮಾತಾಡಬೇಕು ಅಂತ ನನ್ನ ಮನಸ್ಸಿನ ಜೊತೆ ನಾನೇ ಹೋರಾಟ ನಡೆಸ್ತಾ ಇದ್ದೀನಿ. ಮೇಣದ ಬತ್ತಿ ತನ್ನ ಮೈ ತಾಂತಿಟ್ಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡೋ ಹಾಗೆ ಬೇರೆಯವರ ಸುಖಕ್ಕೋಸ್ಕರ ನೀವು ನೋವು ನಂಬಿಸ್ತೀರಿ ಅಂತ ಅವರು ನನಗೆ ಬೇಸರ ಕೊಡಕ್ಕಾಗುತ್ತಾ? ಅದು ಸಾಧ್ಯನಾ? ಇಲ್ಲ, ಖಂಡಿತ ಇಲ್ಲ ಸರಿ. ಒಂದೊಂದು ಸಲ ಸಂದರ್ಭ ನಮ್ಮ ನಂಬಿಕೆಗಳನ್ನ ತಲೆಕೆಡಕ್ ಮಾಡಿಬಿಡುತ್ತೆ ಗಿರಿಜಾ. ಸರಿ, ಇವತ್ತು ಯಾಕೆ ನಿಮ್ ನೋಟ ಮಾತು ಎಲ್ಲ ಹೊಸರ ಕಾಣ್ತಿದೆಯಲ್ಲ? ಮನುಷ್ಯ ಹೊಸ ಹೊಸ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂದಾಗ ಎಲ್ಲ ಹೀಗೆ ಹೊಸ ಹೊಸದಾಗೇ ಇರುತ್ತೆ. ನೋಡಿ, ನೀವು ಯಾವುದನ್ನು ಮನಸ್ಸು ಕಚ್ಕೋಬೇಡಿ, ನೀವು ನಮ್ಗೆ ಏನು ಹೇಳ್ಬೇಡಿ, ನಾನು ನಿಮ್ಗೆ ಏನು ಹೇಳಲ್ಲ, ಇಬ್ರು ಹೀಗೆ ಇದ್ಬಿಡೋಣ. ಹೇಗೆ ಸಾಧ್ಯ? ಕಲ್ಲು ಬಂಡಿಯೋ ಆಗಿದ್ರೆ ಆಗಿರ್ಬಹುದಾಗಿತ್ತು. ನಾವು ಮನುಷ್ಯರು ಗಿರಿಜಾ, ಇನ್ಮೇಲೆ ನೀನು ನನ್ನ ಮರ್ತು ಬಿಡಬೇಕು. ನೀನು ನನ್ನ ಸ್ನೇಹಿತ ಚಂದ್ರು ಇದ್ದಾನಲ್ಲ, ಅವನ್ನ ಮದುವೆ ಮಾಡ್ಕೋಬೇಕು. ನನಗೊತ್ತು ನಿನ್ನ ಹೃದಯಕ್ಕೆ ಅದೆಷ್ಟು ಆಘಾತ ಆಗಿದೆ, ಅದನ್ನು ತಡ್ಕೊಳ್ಳೋದಷ್ಟು ಸುಲಭ ಅಲ್ಲ, ಅದು ನನಗೆ ಗೊತ್ತು. ವಿಧಿ ಇಲ್ಲ, ಇದು ನಡೀಲೇಬೇಕು. ನನಗೋಸ್ಕರ ನೀನು ಒಪ್ಕೊಳ್ಳೇಬೇಕು, ನನಗೋಸ್ಕರ ನೀನು ಒಪ್ಕೊಳ್ಳೇಬೇಕು. ನೀವೇನು ಮಾತಾಡ್ತಾ ಇರೋದು, ಹುಡುಗಾಟ ಅಂತ ಇದ್ದೀರಾ? ನೀವು ಆಡ್ತಿರೋ ಮಾತಿನ ಅರ್ಥ ನಿಮ್ಗೆ ಆಗ್ತಾ ಇದೆಯಾ? ನಿಮ್ಗೋಸ್ಕರ ವಿಷಯ ಕುಡಿಯ ನೀವು ಕೊಡ್ತೀನಿ, ನೀವು ಕೊಡ್ತೀನಿ ಬಿದ್ದು ಸಾಯಿಲ್ಲಿ ಸಾಯ್ತೀನಿ. ಅಸಾಧ್ಯವಾದನ್ನ ಮಾಡು ಅಂದ್ರೆ ಹೇಗ್ರಿ ಸಾಧ್ಯ? ನೀನು ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯ. ಮನಸ್ಸು ಮಾಡಕ್ಕಾಗುತ್ತೆ? ಮನಸ್ಸೊಬ್ರು ಕೊಟ್ಟು ದೇಹನೊಬ್ರು ಕೊಪ್ಪಸೋಣ ಏನಂತಾರೆ ಅಂತ ಗೊತ್ತೇನು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಮರೆತು ಬಿಡು, ನನ್ನ ನೆನಪನ್ನ ನಿನ್ನ ಹೃದಯದಿಂದ ಸಂಪೂರ್ಣವಾಗಿ ಕಿತ್ ಹಾಕಬಿಡು. ಸಾಧ್ಯ? ಗಿಡ ಆದ್ರೆ ಕಿತ್ ಹಾಕ್ಬೋದು, ಮರ ಆದ್ರೆ ಕಡ್ ಹಾಕ್ಬೋದು, ಹಸಿರುವಾಗ ನಿಂತಿರೋ ಪರ್ವತನ ಆಗುತ್ತೇನ್ರಿ? ನೀನು ಹೀಗೆ ಹಠ ಮಾಡಿದ್ರೆ ನಾನು ಮಿತ್ರ ದ್ರೋಹಿ ಆಗ್ತೀನಿ. ನೀನ್ ನನ್ನ ಮರಿಲೇಬೇಕು, ಮರಿಲೇಬೇಕು. ಗಿರಿಜಾ, ತನ್ನ ಸುಖಕ್ಕೋಸ್ಕರ ಬಾಳೋನು ಮನುಷ್ಯ ಅಲ್ಲ, ಇನ್ನೊಬ್ಬರ ಸಂತೋಷಕ್ಕೋಸ್ಕರ ಬದುಕೋನೇ ನಿಜವಾದ ಮನುಷ್ಯ. ನಿಮಗೆ ಸಂತೋಷ ಇಲ್ಲದೆ ಹೋದ್ರೆ ಇನ್ನೊಬ್ಬರಿಗೆ ಹೇಗೆ ಸಂತೋಷ ಕೊಡಕ್ಕಾಗುತ್ತೆ? ನೀನ್ ತಿಳ್ಕೊಂಡ್ರೋ ಸಂತೋಷ ನಿಜವಾದ ಸಂತೋಷ ಅಲ್ಲ, ತ್ಯಾಗದಿಂದ ಸಿಕ್ಕೋ ಆನಂದನೇ ನಿಜವಾದ ಆನಂದ. ನೋಡಿ, ನನಗೆ ತ್ಯಾಗ ಎಲ್ಲ ಪಟ್ಟನು ಬೇಡ, ಉದ್ಯೋಗ ಇದ್ರೂ ಆನಂದನು ಬೇಡ, ನನಗೆ ಬೇಕಾಗಿರೋದು ನೀವು, ನಾನು ಮಾಡ್ಬೇಕಾಗಿರೋದು ನಿಮ್ ಜೊತೆ.
ನೀನು ಬಾಳ್ಬೇಕಾಗಿರೋದು ಚಂದ್ರ ಜೊತೆನಲ್ಲಿ. ಅವನು ನಿನ್ ತುಂಬಾ ಇಷ್ಟಪಟ್ಟಿದ್ದ. ನನ್ ತೋರಿ ಹೆಂಡತಿ ಆಗೋಣ ಅಂತ ಅವನು ಗೊತ್ತಿಲ್ಲ. ಅವನು ಗೊತ್ತಿರೋ ಅವ್ರ ಅಪ್ರಾಣ ಇದಕ್ಕೆ ಅಪೇಕ್ಷೆ ಪಡ್ತಾ ಇರ್ಲಿಲ್ಲ. ನೀವು ಅವಕಾಶ ಆಗ್ಲಿಲ್ಲ. ಅವ್ರ ಇಷ್ಟನ ತಿಳಿಸಿದ ಮೇಲೆ ನಾನು ಹೇಗೆ ಹೇಳಿ ಇದನ್ನ? ನಿಮ್ಮ ಕಷ್ಟ ಆದ್ರೆ ನಾನು ಹೋಗಿ ಹೇಳ್ತೀನಿ. ಬೇಡಗಿಲ್ಲ ಬೇಡಗಿಲ್ಲ, ಮದುವೆನೆ ಬೇಡ ಅಂತ ಇದ್ದೆ ಚಂದ್ರು. ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾನೆ. ನೀನ್ ಆ ಮನೆಗೆ ಸೊಸೆಯಾಗಿ ಹೋದ್ರೆ ತಾಯಿಲ್ಲದ ಆ ಮಗುಗೆ ಸಿಕ್ಕಾಗ್ತಿ ಅಂತ ಅವನು ಅವರ ಅಮ್ಮ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ. ಅವ್ರ ಆಸೆನ ನಿರಾಶೆ ಮಾಡ್ಬೇಡ. ಒಳ್ಳೆತನಕ್ಕೊಂದು ಮಿತಿ ಇದೆ ರೀ. ನಿಮ್ಮಲ್ಲಿ ಉಳ್ಕೊಂಡು ಇನ್ನೊಬ್ಬರಿಗೆ ಬೆಳೆ ಕೊಡೋದು ಹುಚ್ಚುತನ. ನೀನೇ ಹೇಳಿದೆಲ್ಲ ನಾನು ಮೇಣದ ಬತ್ತಿದ್ದ ಹಾಗೆ ಅಂತ. ನಾನು ಅಷ್ಟೇ ಗಿರಿಜಾ, ನೀನೇನಾದ್ರೂ ನನ್ನ ಮಾತು ನಡೆಸಲಿಲ್ಲ ಅಂದ್ರೆ ನಾನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ. ಗಿರಿಜಾ, ನಾನೇನ್ ಬೇಡ್ಕೋತಾ ಇದ್ದೀನಿ, ತ್ಯಾಗದ ಭಿಕ್ಷೆ ಕೇಳ್ತಾ ಇದ್ದೀನಿ. ಇದು ಒಂದು ಸಹಾಯ ನನಗೆ ಮಾಡು, ಇದು ಒಂದು ಸಹಾಯ ನನಗೆ ಮಾಡು. ತ್ಯಾಗದ ಭಿಕ್ಷೆ, ತ್ಯಾಗದ ಭಿಕ್ಷೆ. ತ್ಯಾಗದಲ್ಲಿ ಆನಂದ ಇದೆ ಅಂತ ಹೇಳಿದ್ರಲ್ಲ, ನಿಜವಾಗಿ ನೀವು ಆನಂದವಾಗಿದ್ದೀರಾ ಸೂರಿ? ನೀವು ನನಗೆ ಮಾಂಗಲ್ಯ ಕಟ್ಟದೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಾನು ಯಾವತ್ತೂ ನಿಮ್ ಹೆಂಡತಿ ಆಗ್ಬಿಟ್ಟಿದ್ದೀನಿ. ನನಗ್ ಗೊತ್ತು, ನನಗ್ ಗೊತ್ತು, ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ, ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನೋ? ಇದ್ರೆ ಕಡೆ ತನಕ ಜೊತೆಯಾಗಿರ್ಬೇಕು, ಇಲ್ಲಾಂದ್ರೆ ಇಬ್ರು ಒಂದಾಗಿ ಹೋಗ್ಬಿಡ್ಬೇಕಷ್ಟೇ. ಚಂದ್ರ, ನಿನ್ನ ಬದುಕಿ ಬಾಳ್ಬೇಕಾದವನು ಕಣೋ. ನಿನ್ನಂತ ಸ್ನೇಹಿತನ ಕಳ್ಕೊಂಡು ನಾನು ಬದುಕಿರ್ತೀನಿ. ಎಲ್ಲಿದ್ದಾಳೆ ಹೇಳಿ? ದೇವಲೋಕದಲ್ಲಿರ್ಲಿ, ಯಾಳ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸೋ ಹೊಣೆ ನಂದು. ಅಷ್ಟು ಮಾಡುತ್ತಾ ಸಾಕು, ಈ ಮನೆ ಬೆಳಕಾದ ಪುಣ್ಯ ನಿನಗೆ ಸಿಗ್ತೈತೆ. ಸೂರಿ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೋ? ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನಿ. ¶¶
ಸಪ್ತಪದಿ ಬನ್ನಿ, ಸಪ್ತಪದಿ ಬನ್ನಿ. ಇಟ್ಕೋದಿಲ್ಲ.